ಹಿಂದೂ ಸಂಸ್ಕೃತಿಯ ಪ್ರಕಾರ ದೇವಾಲಯಗಳು ಸಾಮಾನ್ಯವಾಗಿ ಈಶಾನ್ಯ ದಿಕ್ಕಿಗೆ ಇರುತ್ತದೆ. ಆದರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಇದು ಪಶ್ಚಿಮದ ದಿಕ್ಕಿಗೆ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? 10ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಬೆಂಗಳೂರಿನ ಚೊಕ್ಕನಾಥ ಸ್ವಾಮಿ ದೇವಸ್ಥಾನವು ಅತ್ಯಂತ ಹಳೆಯ ದೇವಾಲಯವಾಗಿದೆ. ಈ ದೇವಾಲಯವು ಚೊಕ್ಕ ಪೆರಮಳ್ ಅಥವಾ ವಿಷ್ಣು ಎಂದು ಕರೆಯಲಾಗುವ ದೇವತೆಗೆ ಅರ್ಪಿತವಾಗಿದೆ. ಇಲ್ಲಿ ನೀವು ನೋಡುತ್ತಿರುವ ಛಾಯಾಚಿತ್ರಗಳು ಅನೇಕ ವರ್ಷಗಳ ಹಿಂದಿನದು. ಆ ಹಿಂದಿನ ಕಾಲದಲ್ಲಿ ದೇವಸ್ಥಾನದ ಪೂಜಾ ಮಹೋತ್ಸವಗಳನ್ನು ಮಾಡುತ್ತಿದ್ದ ರೀತಿ ನೀತಿಗಳನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ಹಲವು ಗಮನಾರ್ಹ ಶಿಲ್ಪಗಳಿವೆ ಮತ್ತು ಈ ದೇವಾಲಯದ ಅತ್ಯಂತ ಆಸಕ್ತಿದಾಯಕ ಭಾಗವೇನೆಂದ್ರೆ ನಾವು ನೋಡುತ್ತಿರುವ ಶಾಸನಗಳು ಕನ್ನಡ ಭಾಷೆಯಲ್ಲಿದ್ದು ಅದರ ಕೆತ್ತನೆಗಳು ತಮಿಳಿನಲ್ಲಿ ಅನುವಾದಿಸಿದ್ದಾರೆ. ಪ್ರಸ್ತುತ ಈ ದೇವಸ್ಥಾನವನ್ನು ಹಲವು ಬಾರಿ ನವೀಕರಿಸಲಾಗಿದೆ. ವಿಷ್ಣು, ಶ್ರೀದೇವಿ ಮತ್ತು ಭೂದೇವಿಯರ ಚಿತ್ರಗಳು ನೇಪಾಳದ ಗಂಡಕಿ ನದಿಯಿಂದ ತಂದ ಸಾಲಿಗ್ರಾಮ ಕಲ್ಲಿನಿಂದ ಕೆತ್ತಲಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷವೇನೆಂದ್ರೆ ಮುಂಜಾನೆಯ ಜಾವದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವರ ವಿಗ್ರಹದ ಮೇಲೆ ಬೀಳುತ್ತದೆ. ಇದನ್ನು ನೋಡಲು 2 ಕಣ್ಣುಗಳು ಸಾಲದು. ರೀತಿ ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿರುವಂತ ಇನ್ಯಾವುದಾದ್ರೂ ದೇವಸ್ಥಾನ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.